ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಬಿಜೆಪಿ ಹೈಕಮಾಂಡ್ಗೆ ಚಿತ್ರದುರ್ಗ ಅಭ್ಯರ್ಥಿ ಆಯ್ಕೆ ಟೆನ್ಷನ್. ಸಂಸದ ನಾರಾಯಣ ಸ್ವಾಮಿ ಈ ಬಾರಿ ಸ್ಪರ್ಧೆಗೆ ಹಿಂದೇಟು. ಕಾರಜೋಳ ಪರ ಬಿಎಸ್ವೈ, ಮಾಜಿ ಸಂಸದ ಜನಾರ್ದನ ಸ್ವಾಮಿ ಪರ ಆರ್ಎಸ್ಎಸ್ ಬ್ಯಾಟಿಂಗ್. ಬೆಂಗಳೂರಿನ ಬಿಜೆಪಿ ಶಾಸಕರಿಗೆ ಹಾಕ್ತಿದ್ದಾರೆ ಗಾಳ. ಹಲವು ನಾಯಕರ ಜೊತೆಯಲ್ಲಿ ಸೀಕ್ರೆಟ್ ಸಂಧಾನ. ಬೆಂಗಳೂರಿನ 4 ಕ್ಷೇತ್ರ ಗೆಲ್ಲಿಸಲು ಕೆಪಿಸಿಸಿ ಅಧ್ಯಕ್ಷರ ಮೆಗಾ ಮಾಸ್ಟರ್ ಪ್ಲಾನ್. ಸ್ಥಳೀಯ ಮಟ್ಟದಲ್ಲೇ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅಸಮಾಧಾನ. ಎಲ್ಲವನ್ನು ಸರಿದೂಗಿಸಲು ಇನ್ನೂ ರಚನೆಯಾಗಿಲ್ಲ ಸಮನ್ವಯ ಸಮಿತಿ. ದೋಸ್ತಿ ಸಕ್ಸಸ್ ಆಗಬೇಕಂದ್ರೆ ಶೀಘ್ರ ಸಮಿತಿಗೆ ಬಿಜೆಪಿ ಹೈಕಮಾಂಡ್ ಮೇಲೆ ದಳಪತಿಗಳ ಒತ್ತಡ. ಲೋಕಸಭೆ ಗೆಲ್ಲೋಕೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ. ಹಾಲಿ ಮಾಜಿ ಶಾಸಕರು, ಸಚಿವರು, ಮುಖಂಡರಿಂದ ಸಿಎಂ ಡಿಸಿಎಂ ಎದುರು ಪರೇಡ್. ಒಟ್ಟಾಗಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ 40 ಹೆಚ್ಚು ನಾಯಕರಿಂದ ಭರವಸೆ. 2 ಅವಧಿಗೆ ಉತ್ತಮ ಕೆಲಸ ಮಾಡಿದ್ರು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ ಯಾಕೆ, ಅದನ್ನೇ ಅಸ್ತ್ರ ಮಾಡಿಕೊಳ್ಳಲಿರುವ ಕಾಂಗ್ರೆಸ್. ಸ್ಮೋಕ್ ಬಾಂಬ್ ಪ್ರಕರಣನ ಬೇರೆ ಏನಾದರೂ ಇದೆಯಾ ಅಂತ ಪ್ರಶ್ನೆ. 2 ಅವಧಿಗೆ ಉತ್ತಮ ಕೆಲಸ ಮಾಡಿದ್ರು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ ಯಾಕೆ, ಇದನ್ನೇ ಅಸ್ತ್ರ ಮಾಡಿಕೊಳ್ತಾ ಇರುವ ಕಾಂಗ್ರೆಸ್. ಸಿಎಂ ಡಿಸಿಎಂಗೆ ಅವಾಚ್ಯವಾಗಿ ನಿಂದಿಸಿದ ಪತ್ರ. ಶಾಮನೂರು ಶಿವಶಂಕರಪ್ಪ ಕಚೇರಿಗೆ ಪತ್ರ ರವಾನೆ. ಪೊಲೀಸರಿಗೆ ದೂರು ನೀಡಿದ ಶಾಮನೂರು ಆಪ್ತ ಸಹಾಯಕ. ಕಡೆಗೂ ಬಗೆಹರಿದ ಚಾಮರಾಜನಗರ ಕೈ ಅಭ್ಯರ್ಥಿ ಆಯ್ಕೆ ಗೊಂದಲ. ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಹೆಸರು ಫೈನಲ್. ಯತೀಂದ್ರ ಸಿದ್ದರಾಮಯ್ಯ ಭೇಟಿಯಾಗಿ ಧನ್ಯವಾದ ತಿಳಿಸಿದ ಸುನಿಲ್ ಬೋಸ್. ಲೋಕಸಭಾ ಚುನಾವಣೆ ಹಿನ್ನೆಲೆ ಸಂಜೆ ಕಾಂಗ್ರೆಸ್ ನಾಯಕರ ಮೀಟಿಂಗ್. ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವ ಲೋಕಸಭಾ ಕ್ಷೇತ್ರಗಳ ಹಾಲಿ ಮಾಜಿ ಶಾಸಕರ ಸಭೆ. ಗೆಲುವಿಗಾಗಿ ಕಟ್ಟುನಿಟ್ಟಿನ ಸೂಚನೆ ನೀಡಲಿರುವ ಸಿಎಂ ಡಿಸಿಎಂ. ಕೊಪ್ಪಳ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಂಗಣ್ಣ ಕರಡಿ ಅಸಮಾಧಾನ. ಸಂಗಣ್ಣ ಮನವೊಲಿಸಲು ವರಿಷ್ಠರ ಪ್ರಯತ್ನ. ಪಕ್ಷ ಬಿಡದಂತೆ ರವಿಕುಮಾರ್, ಅರವಿಂದ ಬೆಲ್ಲದ್ ಮನವೊಲಿಕೆ. ಚಿಕ್ಕಮಗಳೂರು ಹಾಲಿ ಸಂಸದೆ ಶೋಭಾ ಕ್ಯಾಂಪೇನ್ಗೆ ಬರೋದು ಡೌಟ್. ಶೋಭಾಗೆ ಗೋ ಬ್ಯಾಕ್ ಅಭಿಯಾನ ಮಾಡಿದ್ದ ಕಾರ್ಯಕರ್ತರು. ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದ್ರೆ ಪಕ್ಷಕ್ಕೆ ಮೈನಸ್ ಆಗೋ ಭೀತಿ. ಭದ್ರಕೋಟೆ ಮರಳಿ ಪಡೆಯೋದಕ್ಕೆ ಸಜ್ಜಾದ ಕೈಪಾಳೆಯ. ಖರ್ಗೆ ಕೋಟೆಯಲ್ಲಿ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ ಮಧ್ಯೆ ಫೈಟ್. ಸರ್ಕಾರದ ಸಾಧನೆ ಮುಂದಿಟ್ಟು ಜಾಧವ್ ಪ್ರಚಾರ. ಮಾವ ಖರ್ಗೆ ಹೆಸರು ಹೇಳಿಕೊಂಡು ದೊಡ್ಡಮನಿ ಮತಬೇಟೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ ಪ್ರಿಯಾಂಕಾ ಜಾರಕಿಹೊಳಿ. ಸಹೋದರನ ಪುತ್ರಿ ಪರ ಪ್ರಚಾರಕ್ಕಿಳಿತಾರಾ ಎಂಎಲ್ಸಿ ಲಖನ್ ಜಾರಕಿಹೊಳಿ. ನಿನ್ನೆ ಚಿಕ್ಕಪ್ಪನ ಭೇಟಿ ಮಾಡಿ ರಾಹುಲ್ ಜಾರಕಿಹೊಳಿ ಚರ್ಚೆ. ಕುಮಾರಸ್ವಾಮಿ ಆಸ್ಪತ್ರೆಯಲ್ಲಿರೋ ಕಾರಣ ದೆಹಲಿಗೆ ತೆರಳಿದ ದೇವೇಗೌಡ. ಮೈತ್ರಿ ಸಂಬಂಧ ಪ್ರಧಾನಿ ಮೋದಿ ಭೇಟಿಯಾಗಲಿರೋ HDD. JDS ಅಭ್ಯರ್ಥಿ ಪಟ್ಟಿ ಸೀಟು ಹಂಚಿಕೆಗೆ ಅಂತಿಮ ಮುದ್ರೆ ಹಾಕೋ ಸಾಧ್ಯತೆ. ರೀಲ್ಸ್ ಸ್ಟಾರ್ ಸೋನು ಗೌಡ ಮಗುವನ್ನ ದತ್ತು ಪಡೆದ ಕೇಸ್. ಮಗುವಿನ ತಂದೆ ತಾಯಿಗೆ ನೋಟಿಸ್ ನೀಡಲು ಸಜ್ಜಾದ ಮಕ್ಕಳ ಕಲ್ಯಾಣ ಇಲಾಖೆ. ಮಗುವನ್ನ ದತ್ತು ಕೊಟ್ಟಿದ್ದಕ್ಕೆ ಕಾರಣ ಕೇಳಿ ನೋಟಿಸ್. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಯಾದಗಿರಿಯಲ್ಲಿ ಜಲಕ್ಷಾಮ. ಸುರಪುರದಲ್ಲಿ ಶಾಲಾ ಮಕ್ಕಳಿಗೂ ತಟ್ಟಿದ ಬರಗಾಲದ ಬಿಸಿ. ಬೋರ್ವೆಲ್ ಹಾಕಿಸಿದ್ರು ನೋ ಯೂಸ್. ಪುಸ್ತಕದ ಜೊತೆ ಬಿಂದಿಗೆಯೊಂದಿಗೆ ವಿದ್ಯಾರ್ಥಿಗಳ ಎಂಟ್ರಿ. ಉತ್ತರ ಪ್ರದೇಶದ ಮಹೋಬಾ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯನ ದರ್ಪ. ದುಬಾರಿ ಔಷಧಿ ಬರೆದುಕೊಟ್ಟಿದ್ದನ್ನ ಪ್ರಶ್ನಿಸಿದ್ದ ರೋಗಿಗೆ ಥಳಿತ. ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ಥಳಿಸುವ ದೃಶ್ಯ ಸೆರೆ.
ದಕ್ಷಿಣ ಆಫ್ರಿಕಾದಲ್ಲಿ ಸಫಾರಿ ಹೋಗಿದ್ದವರು ಜಸ್ಟ್ ಮಿಸ್. ಪ್ರವಾಸಿಗರಿದ್ದ ವಾಹನವನ್ನೇ ಕೋಪದಲ್ಲಿ ಎತ್ತಿದ ಗಜರಾಜ. ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಭಯಾನಕ ದೃಶ್ಯ. ಐಪಿಎಲ್ ಟೂರ್ನಿಯಲ್ಲಿ ಇಂದು ಡಬಲ್ ಧಮಾಕಾ. ಮೊದಲ ಪಂದ್ಯದಲ್ಲಿ ಡೆಲ್ಲಿಗೆ ಪಂಜಾಬ್ ಸವಾಲು, ಎರಡನೇ ಪಂದ್ಯದಲ್ಲಿ ಕೆಕೆಆರ್ ಹೈದರಾಬಾದ್ ಮಧ್ಯೆ ಫೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.